ಬೇಸ್ ಮೇಡಮ್. ಸಿಕ್ ಮಗುನ ಅಮ್ಮನ ಜೊತೆ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡೋದು, ಸ್ಕ್ರೀನಿಂಗ್ ಅಂಡ್ ಆಲ್ ನೀವು ಇಲ್ಲಿ ಬರ್ತೀವಿ, ಬರ್ತಾ ಇರ್ತೀವಿ, ಪ್ರೊವೈಡ್ ಮಾಡ್ತೀವಿ. ಐ ಸಿ ಎಂ ಆರ್ ಇಂದ ಇದು ಲಾಜಿಕ್ ಸೆಂಟ್ ಜಾನ್ಸ್ ಬಿಟ್ರೆ ಇಡೀ ರಾಜ್ಯದಲ್ಲಿ ಇದೆ ಸೆಕೆಂಡ್ ಹಾಸ್ಪಿಟಲ್. ಈ ದಿನ ಒಂದು ಸಂತೋಷದ ಸುದ್ದಿ ಏನಂದ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಗು ಮತ್ತು ತಾಯಿಗೆ ಆರೈಕೆ ಮಾಡುವಂತಹ ಒಂದು ಸ್ಪೆಷಲ್ ವಾರ್ಡ್ ಅನ್ನು ನಾವು ಮಾಡಿದ್ದೀವಿ. ಇಲ್ಲಿ ಮೊದಲು ಏನಾಗ್ತಾ ಇತ್ತು, ಮಗು ಒಂದು ಕಡೆ ಮತ್ತೆ ತಾಯಿ ಒಂದು ಕಡೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದರೆ ಇಂಥ ಫೆಸಿಲಿಟಿ ಪ್ರೈವೇಟ್ನಲ್ಲೂ ಸಹ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೆಂಟ್ ಜಾನ್ಸ್ ಬಿಟ್ಟರೆ ಇವತ್ತು ನಾವು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಗು ಇಬ್ಬರು ಒಂದೇ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಮಾಡಿದ್ದಾರೆ. ಇದು ಕೇವಲ ಇದು ಬಿಗಿನಿಂಗ್. ನೀವು ಏನು ನೋಡ್ತಾ ಇದ್ದೀರಾ, 3 ಬೆಡ್ಗಳು, ಇದು ಕೇವಲ ಬಿಗಿನಿಂಗ್. ಎಂಟೈರ್ ನಮ್ಮ ಈ ಒಂದು ಸಿಸ್ಟಮ್ ಏನಿದೆ ಈ ಫ್ಲೋರಲ್ಲಿ ಎಲ್ಲ ಕಡೆ ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ನಾವು ನಮ್ಮ ಬೆಮ್ಮೆಲ್ ಅವರಿಗೆ ಸಿ ಎಸ್ ಆರ್ ಅಲ್ಲಿ ಫಂಡನ್ನು ಕೇಳಿದ್ದೇವೆ. ಅವರು ಮುಂದೆ ಬಂದಿದ್ದಾರೆ. ಬೆಮ್ಮೆಲ್ ಅವರು ಸುಮಾರು 35 ಲಕ್ಷದಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಯನ್ನು ಮಾಡಿಕೊಡ್ತೀವಿ ಅಂತ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ಶಾರ್ಟ್ಲಿ ಆ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಇದು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಂದು ಏನು ಒಂದು ವಿಶೇಷವಾದಂಥ ಕೊಡುಗೆಯನ್ನು ನಮ್ಮ ಬೆಮ್ಮೆಲ್ ಅವರು ಸಹ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ಡಾಕ್ಟ್ರು ತುಂಬ ರಿಸ್ಕ್ ತೆಗೆದುಕೊಂಡು ನಮ್ಮ ಸೆಂಟ್ ಜಾನ್ಸ್ ಅವರ ಸಹಯೋಗದೊಂದಿಗೆ ಇದನ್ನು ಮಾಡಿದ್ದಾರೆ. ಇದು ಉತ್ತಮವಾದಂಥ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ನೀವಾಗಿ ಈಗಾಗಲೇ ನೋಡಿದ್ದೀರಾ, ಇಲ್ಲಿ ಉತ್ತಮವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ, ವ್ಯವಸ್ಥೆ ಇರೋದ್ರಿಂದ ಅತಿ ಹೆಚ್ಚು ಡೆಲಿವರೀಸ್ ಇಲ್ಲ ಆಗ್ತಾ ಇದೆ. ಅತಿ ಹೆಚ್ಚು ಮಕ್ಕಳು ಟ್ರೀಟ್ಮೆಂಟ್ಗೆ ಇಲ್ಲಿ ಬರ್ತಾ ಇದ್ದಾರೆ. ಸೊ ಡೆಲಿವರೀಸ್ ಆಗೋದ್ರ ಜೊತೆಗೆ ಸುರಕ್ಷಿತವಾದಂಥ ಒಂದು ಡೆಲಿವರೀಸನ್ನು ಮಾಡೋದ್ರಲ್ಲಿ ಎಸ್ ಎನ್ ಆರ್ ಆಸ್ಪತ್ರೆ ಇವತ್ತು ಪ್ರಸಿದ್ಧಿಯಾಗಿದೆ. ಸೊ ಹೀಗೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಉತ್ತಮವಾದಂಥ ಒಂದು ಆರೋಗ್ಯಕರವಾದಂಥ ವಾತಾವರಣ ಮತ್ತು ಉತ್ತಮವಾದಂಥ ಟ್ರೀಟ್ಮೆಂಟ್ ನೀಡುವುದರಲ್ಲಿ ನಮ್ಮ ಎಸ್ ಎನ್ ಆರ್ ಮುಂದೆ ಬರುತ್ತೆ. ಇದು ನಮಗೆ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಂದು ಗರಿಮೆ ಅಂತ ಹೇಳ್ಬೋದು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಎಸ್ ಎನ್ ಆರ್ ಹಾಸ್ಪಿಟಲ್. ಈಗ ಏನು ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಈ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇತ್ತು. ಡಾಕ್ಟರ್ಸ್ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಈ ಇನ್ಫ್ರಾಸ್ಟ್ರಕ್ಚರನ್ನು ಇವತ್ತು ನಮ್ಮ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅವರು ಬಿಗಿನ್ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಬೆಳೆಸ್ತೇವೆ. ಕೋಲಾರ ಜಿಲ್ಲೆಗೆ ಅವಶ್ಯಕತೆ ಇದೆ, ಅವಶ್ಯಕತೆ ಎಷ್ಟು ಬೇಕಾದರೂ ಇರುತ್ತೆ, ಬೇಕಾಗುತ್ತೆ. ಆದರೆ ನಮ್ಮ ಹತ್ರ ಇರುವಂಥ ರಿಸೋರ್ಸಲ್ಲಿ ನಾವು ಈಗ ಏನು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇರಬೇಕು. ಈಗೇನು ನಮ್ಮ ಹತ್ರ ಇದೆ, ಸೊ ಸುಮಾರು 100-150 ಮಕ್ಕಳಿಗೆ ಬೇಕಾಗುತ್ತೆ. ಈಗ ನಾವು ಇಲ್ಲಿ ಮಿನಿಮಮ್ ಒಂದು 50-60 ಮಕ್ಕಳಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತರಿಸ್ತಾ ಈಗ ಟೋಟಲ್ 10 ಬೆಡ್ ಶುರು ಮಾಡಿದ್ವಿ, 10 ಬೆಡ್ಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಎಷ್ಟು ರೂಮ್ಸ್ ಪೂರ್ತಿ ಬ್ಲಾಕ್ ಎಲ್ಲ ಇದೆ, ಬ್ಲಾಕ್ ಈ ಎಂಟೈರ್ ಬ್ಲಾಕ್ ಅದು MNIC ಬ್ಲಾಕ್ ಮಾಡ್ತೀವಿ. ಇನ್ನು ಮುಂದೆ ಅವೆಲ್ಲ ಅವಾಯ್ಡ್ ಆಗಿ ಈಗ ಪ್ರೈವೇಟ್ ಇಂದ ಇಲ್ಲಿ ಬರ್ತಾ ಇದೆ ಅಂತ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು. ಪ್ರೈವೇಟ್ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ, ಒಳ್ಳೆ ಫೆಸಿಲಿಟಿ ಇದೆ ಅಂತ. ನಿಮ್ಗೆಲ್ಲ ಗೊತ್ತಿದೆ, ಎಸ್ ಎನ್ ಆರ್ ಹೆಸರುವಾಸಿಯಾಗಿದೆ, ಎಲ್ಲ ಸುರಕ್ಷಿತ ಅಂತ ಎಲ್ಲ ಇಲ್ಲೇ ಬರ್ತಾರೆ.